ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಚಪಾತಿ ಪೂರಿ ದೋಸೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಸೈಡ್ ಡಿಶಾಗಿ ಕೂಡ ಉಪಯೋಗಿಸ್ಬೋದು ಈ ಪಲ್ಯನ ಇದು ಆ ವೈಟ್ ಅನ್ನೋ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ತುಪ್ಪ ಹಾಕಿ ವೈಟ್ ಅನ್ನೋದ ಜೊತೆ ಕಲಿಸ್ಕೊಂಡ್ರೆ ತುಂಬ ಒಳ್ಳೆ ಕ್ಯಾಬೇಜ್ ಪಲಾವ್ ಥರನೇ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ತುಂಬ ಸುಲಭ ನಾನಿಲ್ಲಿ ಒಂದು ಸಣ್ಣದು ಕ್ಯಾಬೇಜ್ ತೊಗೊಂಡಿದ್ದೀನಿ ಒಂದು ಟೊಮೊಟೊ ಹಾಗೆ ಒಂದು ಅರ್ಧ ಕಪ್ ಅಷ್ಟು ಹಸಿ ಬಟಾಣಿ ತೊಗೊಂಡಿದ್ದೀನಿ ಬಟಾಣಿ ಬತ್ತೊಂದು ನೀವು ಅವರೆ ಕಾಳು ಕೂಡ ಉಪಯೋಗಿಸ್ಕೊಳ್ಬೋದು ಹಸಿ ಕಾಳು ಯಾವ್ದು ಸಿಗುತ್ತೋ ಅದನ್ನು ಉಪಯೋಗಿಸಿ ಒಂದು ಅಷ್ಟು ಧನಿಯಾ ಪುಡಿ ಸ್ವಲ್ಪ ಹಳದಿ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಒಂದೂವರೆ ಅಷ್ಟು ತೊಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ತಕ್ಕಂತೆ ಬಳಸ್ಕೊಳ್ಳಿ ಒಂದು ಈರುಳ್ಳಿ ಸಾಸಿವೆ ಜೀರಿಗೆ ಅರ್ಧ ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಧ ಸ್ಪೂನು ಹಾಗೆ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಜೊತೆಗೆ ತುಪ್ಪ ಕೂಡ ಬಳಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಒಣಗೋಗಿದೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಹಾಗೆ ಒಂದು ಗೆಡ್ಡೆಯಷ್ಟು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಹಸಿ ಬಟಾಣಿ ಹಾಕೊಳ್ಳೋಣ ಹಾಗೆ ಸ್ವಲ್ಪ ಕರಿಬೇ ಸೊಪ್ಪು ಹಸಿ ಬಟಾಣಿ ಬದಲಿಗೆ ಅವರೆಕಾಳು ಹಾಕಿದ್ರೆ ಅವರೆಕಾಳನ್ನ ಬೇಯಿಸಿ ಹಾಕ್ಕೊಳ್ಳಿ ಉಪ್ಪು ನೀರಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ ನೀವು ಇದಕ್ಕೆ ಖಾರ ಏನೂ ಹಾಕೋಲ್ಲ ಅಂದರೆ ಬರೀ ಹಸಿಮೆಣ್ಸಿ ಕಾಯಿನೇ ಹಾಕ್ಕೊಂಡು ಮಾಡ್ಬೋದು ಚೆನ್ನಾಗಿರುತ್ತೆ ಕ್ಯಾಬೇಜ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ತೊಳೆದು ಹೆಚ್ಕೊಂಡಿರುತ್ತೆ ಕ್ಯಾಬೇಜು ಹಾಗೆ ಒಂದು ಟೊಮೊಟೋನ ಇದ್ದೀನಿ ಕ್ಯಾಬೇಜು ಮತ್ತು ಟೊಮೊಟೊ ಎಲ್ಲ ನೀರು ಬಿಟ್ಕೊಳ್ಳುತ್ತೆ ನೀರು ಬೇಕಾದರೆ ಅವಶ್ಯಕತೆ ಇದ್ದರೆ ಹಾಕೊಳ್ಳಿ ತುಂಬ ಡ್ರೈ ಅನ್ಸಿದ್ರೆ ನೀರನ್ನ ಉಪಯೋಗಿಸ್ಕೊಳ್ಬೋದು ಪಲ್ಯಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಕ್ಯಾಬೇಜು ಟೊಮೊಟೊ ಕೂಡ ನೀರು ಬಿಡೋದ್ರಿಂದ ಸ್ವಲ್ಪ ಉಪ್ಪು ಹಾಕಿದ್ದೀವಿ ಇನ್ನೂ ಸ್ವಲ್ಪ ನೀರು ಬಿಟ್ಟು ಚೆನ್ನಾಗಿ ಸಾಫ್ಟಾಗಿ ಬೇಗಿತ್ತು ನಂತರ ಒಂದೆರಡು ನಿಮಿಷ ಕ್ಯಾಬೇಜೆಲ್ಲ ಬೆಂದ ನಂತರ ಪೌಡ್ರುಗಳನ್ನ ಹಾಕೊಳ್ಳಿ ಪೌಡ್ರು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಎರಡು ನಿಮಿಷ ಕ್ಯಾಬೇಜ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ ಪೌಡ್ರೆಲ್ಲ ಆ ನಂತರ ನಿಮ್ಗೆ ಬೇಕಂದರೆ ತುಂಬ ಡ್ರೈ ಅನ್ಸಿದ್ರೆ ಒಂದೆರಡು ಅಷ್ಟು ನೀರನ್ನ ಚಮ್ಕಿಸ್ಕೋಬೇಕು ಅಷ್ಟೇ ತುಂಬ ನೀರು ಹಾಕ್ಕೊಳ್ಬಾರ್ದು ಈಗ ಒಂದೆರಡು ನಿಮಿಷ ಮುಚ್ಚಿಟ್ಟಿದ್ದೀನಿ ಜಸ್ಟ್ ಒಂದು ಎರಡು ನಿಮಿಷ ಗ್ಯಾಪ್ ಕೊಟ್ಟು ಇದ್ರೆ ಸಾಕು ಬೇಗ ಸಾಫ್ಟಾಗಿ ಬೇಗ ಬೀಗುತ್ತೆ ಸ್ವಲ್ಪ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಒಂದು ಎರಡು ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಸರ್ವ್ ಮಾಡೋದಕ್ಕೆ ರೆಡಿ ಆಗಿದೆ ಚಪಾತಿ ಜೊತೆಗೆ ತುಂಬ ಒಳ್ಳೆಯ ಕಾಂಬಿನೇಷನ್ನು ಅಕ್ಕಿ ರೊಟ್ಟಿ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ನಾನು ಅವಾಗಲೇ ಹೇಳ್ದಂಗೆ ವೈಟ್ ಅನ್ನ ಕೂಡ ತುಂಬಾ ರುಚಿಯಾಗಿರುತ್ತೆ ಇದ್ರ ಜೊತೆಗೆ ನೋಡಿರಲ್ಲ ಎಷ್ಟು ಸಿಂಪಲ್ಲಾಗಿ ಒಂದು ಐದರಿಂದ ಆರು ನಿಮಿಷದೊಳಗನೆ ಕ್ಯಾಬೇಜ್ ಪಲ್ಯ ಮಾಡ್ಬೋದು ಅಂತೇಳಿ ಒಂದು ಸಣ್ಣ ಕ್ಯಾಬೇಜ್ ಇದ್ರೆ ಸಾಕು ಪಲ್ಯ ಬೇಗ ಮಾಡ್ಕೊಳ್ಬೋದು ಸೈಡ್ ಡಿಶ್ ಆಗಿ ಕೂಡ ತುಂಬಾ ರುಚಿಯಾಗಿರುತ್ತೆ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳೇನಾದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಓಕೆ ಬಾಯ್ ಥ್ಯಾಂಕ್ ಯು